ನಮಸ್ಕಾರ ಸ್ನೇಹಿತರೆ, ಸಿಂಪ್ಲಿ ವಿತ್ ಸೋಮ್ಯ ರೆಸಿಪೀಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ದಿಢೀರ್ ಅಂಥೇಳಿ ಯಾವ ರೀತಿ ರುಚಿಯಾದ ಕುಷ್ಕ ರೈಸ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸುಲಭ, ತರಕಾರಿನೂ ಬೇಕಾಗಿಲ್ಲ ಜಾಸ್ತಿ, ಆರಾಮಾಗಿ ಮಾಡ್ಕೋಬಹುದು. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ, ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕೂಡ ನಾವು ಕಳಿಸ್ಬೋದು. ಬನ್ನಿ ಹಾಗಾದರೆ ಈ ರುಚಿಯಾದ ಕುಷ್ಕ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನು ಕುಕ್ಕರ್ಗೆ ಒಂದು ದೊಡ್ಡ ಚಮಚದಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಎರಡು ಚಿಕ್ಕ ಚಮಚದಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಎರಡು ಏಲಕ್ಕಿ, ಮೂರು ಲವಂಗ, ಒಂದು ಅನಾನಸ್ ಹೂ, ಒಂದು ಇಂಚಷ್ಟು ಚಕ್ಕೆ ಮತ್ತು ಒಂದು ಮೂರು ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಘಮ ಬಿಡೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಒಂದು 10-20 ಸೆಕೆಂಡು. ಅದಾದಮೇಲೆ ಅರ್ಧ ಚಮಚ ಜೀರಿಗೆ, ಹಾಗೆ ಅರ್ಧ ಚಮಚ ಸೋಂಪು ಹಾಕ್ಕೊಳ್ತಾ ಇದ್ದೀನಿ. ಸೋಂಪು ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ. ಹಾಗಾಗಿ ನೆಕ್ಸ್ಟ್ ಈಗ ನಾನು 2 ಹಸಿಮೆಣಸಿನ್ಕಾಯಿನ ಈ ಥರ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದ್ಸಾರಿ ಮನೇಲಿ ತರಕಾರಿ ಇಲ್ಲದೆ ಇದ್ದಾಗ ಕೂಡ ಇದನ್ನು ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಅದಾದಮೇಲೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕಬೇಕಾದ್ರೆ 1-8 ಗೋಡಂಬಿ ಹಾಕ್ಕೊಂಡ್ರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಒಂದು ದೊಡ್ಡ ಸೈಜ್ ಟೊಮೆಟೋನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಕೂಡ ಸಾಫ್ಟ್ ಆಗೋವರೆಗೂ ನಾನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಸಾಫ್ಟ್ ಆಗಬೇಕು ಟೊಮೆಟೊ ಫುಲ್ಲು. ಈಗ ಟೊಮೆಟೊ ಫುಲ್ ಸಾಫ್ಟ್ ಆಯಿತು. ನೆಕ್ಸ್ಟು ನಾನು 1 ಸಣ್ಣ ಕಪ್ಪಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. 1/2 ಚಮಚ ಅಜ್ಕಾರದ ಪುಡಿ. ಅಜ್ಕಾರದ ಪುಡಿನ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕಿದೆ. ಅದಾದಮೇಲೆ ನಾನು 1/2 ಚಮಚ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನೋಡ್ಕೊಂಡು ಹಾಕ್ಕೋಬೇಕು, ಯಾಕಂದರೆ ಗರಂ ಮಸಾಲ ಕೂಡ ಸ್ವಲ್ಪ ಸ್ಪೈಸಿಯಾಗಿರುತ್ತೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊಸರಲ್ಲಿರೋ ನೀರಿನ ಅಂಶ ಎಲ್ಲ ಕಮ್ಮಿ ಆಗೋವರೆಗೂ 1-2-3 ನಿಮಿಷ ನಾನು ಮೀಡಿಯಮ್ ಉರಿಲಿ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀರಿನ ಅಂಶ ಎಲ್ಲ ಹೋಗಿ ಒಂದು ಒಳ್ಳೆ ಗೊಜ್ಜು ಥರ ಆಗಬೇಕು, ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಆದಮೇಲೆ 1 ಚಿಕ್ಕ ಕಪ್ಪಷ್ಟು ಪುದೀನ ಹಾಕ್ಕೊಳ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥದ್ದು. ಅದಾದಮೇಲೆ 1 ಕಪ್ಪಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಜಸ್ಟ್ 1-2 ನಿಮಿಷ ಮಿಕ್ಸ್ ಮಾಡ್ಕೋಬೇಕಷ್ಟೇ, ಸೊಪ್ಪೆಲ್ಲ ಫುಲ್ ಬೇಯೋದೇನು ಬೇಡ. ಒಗ್ಗರಣೆಯಲ್ಲಿ ಜಸ್ಟ್ ಮಿಕ್ಸ್ ಆಗಬೇಕಷ್ಟೇ ಸೊಪ್ಪು. ನಾವು ಯಾವುದೇ ರೈಸ್ ಐಟಮ್ಸ್ ಮಾಡ್ಕೊಳ್ಳುವಾಗ ಪುದೀನ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಟೊಮ್ಯಾಟೊ ಬಾತ್ ಆಗಲಿ, ಪಲಾವ್ಗಾಗಲಿ ಒಂದು ಒಳ್ಳೆ ರುಚಿ ಕೊಡುತ್ತೆ. ಅದಾದಮೇಲೆ 2 ಕಪ್ಪಷ್ಟು ಬಾಸ್ಮತಿ ರೈಸನ್ನು ನಾನು 15 ನಿಮಿಷ ನೆನೆಸಿಟ್ಟಿದ್ದೆ. ಈ ಥರ ನೆನೆಸಿಡೋದ್ರಿಂದ ಕುಷ್ಕ ರೈಸ್ ಉದುರುದ್ರಾಗುತ್ತೆ. ನೀವು ಯಾವುದೇ ಪಲಾವ್ ಆಗಲಿ, ಟೊಮ್ಯಾಟೊ ಬಾತ್ ಆಗಲಿ, ಏನೇ ಮಾಡುವಾಗಲೂ ಈ ಥರ ನೆನೆಸಿಟ್ರೆ ಉದುರುದ್ರಾಗುತ್ತೆ. ನೀವು ನಾರ್ಮಲ್ ರೈಸ್ ಮಾಡುವಾಗಲೂ ಕೂಡ ನೆನೆಸಿಟ್ರು ಕೂಡ ತುಂಬ ಒಳ್ಳೆಯದು, ಉದುರುದ್ರಾಗುತ್ತೆ. ಹಾಗೆ ನೋಡಿ, ನಾನು ನೆನೆಸಿಟ್ಕೊಂಡಿರೋ ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಯಲ್ಲಿ, ಯಾಕಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಅಕ್ಕಿಗೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. ಅದಾದಮೇಲೆ ನಾನು 2 ಕಪ್ ಬಾಸುಮತಿ ರೈಸ್ಗೆ 3 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ನೆನೆಸಿಟ್ಕೊಂಡಿದ್ನಲ್ಲ, ಆ ನೀರನ್ನು ಸೇರಿಸಿ ನಾನು 3 ಕಪ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟಾದರೆ ಸಾಕು, ಇದಕ್ಕಿಂತ ಜಾಸ್ತಿ ನೀರಾದ್ರೂ ಅದು ಕಿಚಡಿ ಥರ ಆಗಿಬಿಡುತ್ತೆ ಅನ್ನ. ಹಾಗಾಗಿ ನೀರು ಕಮ್ಮಿನೂ ಆಗಬಾರ್ದು, ಜಾಸ್ತಿನೂ ಆಗಬಾರ್ದು. ನಾನು ಕರೆಕ್ಟಾಗಿ 2 ಕಪ್ಗೆ 3 ಕಪ್ ನೀರು ಹಾಕಿ ಈಗ 3 ವಿಜಲ್ ಬರೋವರೆಗೂ ಕೂಗಿಸ್ಕೊಳ್ತಾ ಇದ್ದೀನಿ. 3 ವಿಜಲ್ ಕೂಗಿಸ್ಕೊಂಡಾದಮೇಲೆ ಕುಕ್ಕರ್ ಕೂಡ ತಣ್ಣಗಾಗಿದೆ. ಬನ್ನಿ, ಕುಷ್ಕ ರೈಸ್ ಯಾವ ರೀತಿಯಾಗಿದೆ ಅಂತ ನೋಡೋಣ. ಘಮ್ ಅಂತ ಇತ್ತು, ಬೆಳ್ಳುಳ್ಳಿ, ಶುಂಠಿ, ಪುದೀನ ಎಲ್ಲ ಹಾಕಿದ್ದೀವಲ್ಲ ಮಸಾಲೆ, ಜೊತೆಗೆ ಉದುರುದ್ರು ಕೂಡ ಆಗಿದೆ. ನೋಡಿ, ಈ ಥರ ಬಂದ್ರೇ ಅದು ಪರ್ಫೆಕ್ಟ್ ಅಂತ ಹೇಳ್ಬೋದು. ತುಂಬ ನೀರಾದರೆ ಚೆನ್ನಾಗಿರಲ್ಲ. ನೋಡಿ, ರುಚಿ ರುಚಿಯಾಗಿರುವಂತಹ ನಮ್ಮ ಕುಷ್ಕ ರೈಸ್ ರೆಡಿ ಆಯಿತು. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಕುಷ್ಕ ರೈಸ್ನ ಮಾಡ್ಬೋದು ಅಂಥೇಳಿ. ಜಾಸ್ತಿ ತರಕಾರಿ ಇಲ್ಲದೆ ಆರಾಮಾಗಿ ರುಚಿಯಾಗಿ ಮಾಡುವಂತಹ ರೆಸಿಪಿ ನೀವು ಕೂಡ ಟ್ರೈ ಮಾಡಿ. ಹಾಗೆ ಏನೇನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮತ್ತಷ್ಟು ಹೊಸ ಈಸಿ ರೆಸಿಪಿ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.